ಥ್ಯಾಂಕ್ ಯು ಮನೋರ್. ಆ್ಯಕ್ಚುಲಾಗಿ ಅವತ್ತು 3 ಇಯರ್ಸ್ ಬ್ಯಾಕ್ ದೇವಸ್ಥಾನಕ್ಕೆ ಹೋಗಿದ್ದು, ಅವಾಗ ಅಲ್ಲಿ ಪೂಜೆ ನಡೀತಾ ಇತ್ತು. ಮನೆ ಬಂದ ಪಿಕ್ಚರ್ಗೆ ಸಡನ್ ಆಗಿ ಬಂದಾಗ ನಾನು ಗೀತಾ ಹೋಗಿದ್ದೆ. ಅದಕ್ಕೆ ಯಾವ ಇದು ಗೊತ್ತಿಲ್ಲ, ಯಾಕಂದ್ರೆ ಎಲ್ಲದಕ್ಕೂ ಕರೆದಾಗ ಹೋಗೋಕ್ಕಾಗಲ್ಲ ಒಂದ್ಸತಿ, ಅದು ಅದಾಗೆ ಕರೆಸ್ಕೊಳತ್ತಂತ. ಐ ಥಿಂಕ್ ರೇಮೋ ಆಗಿತ್ತು ಹಂಗೆ ನಡ್ಕೊಳತ್ತೆ. ಹೋದ ಅನ್ಫಾರ್ಚುನೇಟಾಗಿ ಅಲ್ಲಿ ನಡೀತಾ ಇತ್ತು ಪೂಜೆ. ತುಂಬಾ ಖುಷಿ ಆಯಿತು. ಮನೋರ್ ಮನೋರ್ ಅಂದರೆ ನಮಗೆ ಮೋರ್ ಲೈಕ್ ಫ್ಯಾಮಿಲಿ ನಮಗೆ ಮನೋರ್ ಅವರು. ಅವ್ರ ಪ್ರೊಡಕ್ಷನ್ 2 ಸಿನಿಮಾ ಮಾಡಿದ್ದೀನಿ, ಒಂದು ವಜ್ರಕಾಯ ಒಂದು ವಿಲನ್. ಸೊ ಆ ಸಿನಿಮಾ ಮಾಡಬೇಕಾದಷ್ಟು ನಾವು ಎಲ್ಲೋ ಒಂದು ಕಡೆ ನಾವು ಬೇರೆ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ ನನಗೆ ಅನಿಸಿರಲಿಲ್ಲ. ನಾನು ಅವಾಗ ನೋಡಿದೆ ವಿಷಯವನ್ನು, ಅವಾಗ ಹೇಳಿದೆ ಯಾಕೆ ಈ ಹುಡುಗನ ಮಾಡಬಾರ್ದು ಇರೋ ಅಂತ. ನನಗೆ ಅವಾಗಲೇ ರಾಜೇಶ್ ಹೇಳಿದ್ರಲ್ಲ, ಐ ಫೆಲ್ ಇನ್ ಲವ್ ವಿತ್ ಹಿಮ್ ಅಂತ. ರಾಜೇಶ್ ಫೆಲ್ ಇನ್ ಲವ್ ವಿತ್ ಹಿಮ್ ಆಫ್ಟರ್ ಸೀಯಿಂಗ್ ನೌ. ಐ ಫೆಲ್ ಇನ್ ಲವ್ ವಿತ್ ಹಿಮ್ ಐ ಸಾ ಇನ್ ದಟ್ ಟೈಮ್. ಇಟ್ಸ್ ಈಗ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ, ವೆರಿ 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 ಹ್ಯಾಂಡ್ಸಮ್ ಆ್ಯಂಡ್ ಪರ್ಸನಾಲಿಟಿ ಇರ್ಬೋದು. ಒಂದು ಹೀರೋಗೆ ಹೆಂಗಿರಬೇಕು, ನಾವು ಯೂಶ್ವಲ್ ಕಮಲ್ ಹಾಸನ್ನ ತುಂಬ ಇಷ್ಟಪಡ್ತೀನಿ ಫಸ್ಟ್. ಯಾಕಂದರೆ ನನಗೆ ಬೇಸಿಕ್ಕಾಗಿ ಅಪ್ಪಾಜಿ ಬಿಡಿ, ಯಾಕಂದರೆ ಎಲ್ಲರೂ ಹೇಳ್ತಾರೆ ಅಪ್ಪಾಜಿ ಅಪ್ಪಾಜಿ ಇನ್ಸ್ಪಿರೇಷನ್ ಯಾರಿಗಿರಲ್ಲ, ಎಲ್ಲರಿಗೂ ಇರುತ್ತೆ. ಬಟ್ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದು ಫಸ್ಟ್ ಕಮಲ್ ಹಾಸನ್ ಅವ್ರು. ಭಾಳ ಭಾಳ ಇಷ್ಟ ನನಗೆ ಇವಾಗಲೂ ಅಷ್ಟೇ. ಕಮಲ್ ಹಾಸನ್ ಅಂದರೆ ಪ್ರಾಣ ಕೊಡ್ತೀನಿ, ಅಂಥ ಒಂದು ಪ್ರೀತಿ ಕಮಲ್ ಹಾಸನ್ ಮೇಲೆ. ಯಾಕಂದರೆ ಹೀರೋ ಅಂದರೆ ಹಂಗಿರಬೇಕು ಅಂತ ನನಗೆ ಯಾವಾಗಲೂ ಒಂದೊಂದು ಅನಿಸುತ್ತೆ. ಈ ಶುಡ್ ಲುಕ್ ಲೈಕ್ ಕಮಲ್ ಹಾಸನ್, ಅವ್ರ ಥರ ಕಣ್ಣಿರಬೇಕು, ಅವ್ರ ಥರ ಪರ್ಸನಾಲಿಟಿ ಇರಬೇಕು. ನಾನು ಆಮೇಲೆ ಲೇಟರ್ ಆನ್ ಸೇಸ್ ತುಂಬ ಹೀರೋಸ್ಗಳು ನೋಡ್ಕೊಂಡು ಬರ್ತಾಯಿದ್ದೆ ತುಂಬ. ಐ ಥಿಂಕ್ ಹೃತಿಕ್ ರೋಷನ್ ಇರ್ಬೋದು ರೀಸೆಂಟ್ ಡೇಸ್ಲಿ, ದೆನ್ ಲೇಟರ್ ಆನ್ ಬಂದಾಗ ನಾನು ಈಶಾನ್ ನೋಡಿದಾಗ ಅನಿಸ್ತು. ಒಂದು ನಮ್ಮ ಇದರಲ್ಲೂ ಈ ಥರ ಒಂದು ಹೀರೋ ಇದ್ದಾರೆ ನಮಗೆ. ಐ ಥಿಂಕ್ ಈಸ್ ವೆರಿ ವೆಲ್ ಬಿಲ್ಟ್ ಆ್ಯಂಡ್ ಗುಡ್ ಲುಕಿಂಗ್ ಆ್ಯಂಡ್ ಎಲ್ಲ ಟ್ಯಾಲೆಂಟು ಇದೆ. ಅದಾದಮೇಲೆ ಪೂರಿ ಜಗನ್ನಾಥ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದೆ, ಅದಾದಮೇಲೆ ಅದು ಆ ಪಿಕ್ಚರ್ ನೋಡಿದ್ದೆ. ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ. ಬಟ್ ಇವಾಗ ತಿರ್ಗಾ ಪವನ್ ಒಡೆಯರ್, ಯಾಕಂದ್ರೆ ಪವನ್ ಒಡೆಯರ್ ಮೊದಲ ಸಿನಿಮಾ ಮಾಡ್ಬೇಕಾದ್ರೆ ಜಾಸ್ತಿ ನಗ್ತಾರೆ ಅವ್ರು ತುಂಬ ನಗ್ತಾರೆ. ಅದೇ ಹೇಳಿ ಸರ್ ಪವನ್ ನಗಬೇಡಿ, ಫಸ್ಟ್ ಕತೆ ಹೇಳ್ಬಿಡಿ ನೀವು. ಯಾಕಂದ್ರೆ ಹೇಳ್ತಾ ಹೇಳ್ತಾ ತುಂಬ ನಗು ಅವ್ರಿಗೆ, ಯಾಕಂದ್ರೆ ಗೊತ್ತಿಲ್ಲ ಒಂದು ವೇಳೆ ನಮ್ಮೇಲೆ ಲವ್ ಜಾಸ್ತಿನಾ ಇಲ್ಲ ಅಟ್ರಾಕ್ಟ್ ಮಾಡ್ಬೇಕನ್ನೋದಕ್ಕೋಸ್ಕರ ಹೇಳ್ತಾರದು ಗೊತ್ತಿಲ್ಲ. ಪವನ್ ಒಡೆಯರ್ ಬೆಳವಣಿಗೆ ನೋಡ್ಕೊಂಡು ಬರ್ತಾ ಇದ್ದೀನಿ. ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಡೈರೆಕ್ಟರ್. ಒಂಥರ ಬೇರೆ ಬೇರೆ ಹತ್ರ ನಾನು ಒಂದು 2-3 ಕತೆನೂ ಕೇಳಿದ್ದೀನಿ ಪವನ್ ಒಡೆಯರ್ ಹತ್ರ. ತುಂಬ ಇಂಟ್ರೆಸ್ಟಿಂಗಾಗಿ ಮಾಡ್ತಾರೆ, ನಾಟ್ಸ್ಗಳು ತುಂಬ ಚೆನ್ನಾಗಿ ಹುಡುಕ್ತಾರೆ ಅವರು. ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ನಾಟ್ಸ್ ಹುಡುಕ್ತಾರೆ. ಆ್ಯಂಡ್ ಹೀ ವಾಂಟ್ಸ್ ಟು ಪ್ರೂವ್ ಸಮಥಿಂಗ್ ಬಿಗ್ ಅನ್ನೋದು ಯಾವಾಗಲೂ ಇರುತ್ತೆ. ಬಟ್ ಈಸ್ ಬೀನ್ ಡೂಯಿಂಗ್ ದಟ್ ಓನ್ಲಿ. ಅಪ್ಪು ಜೊತೆಯಲ್ಲಿ ಒಂದು ಸಿನಿಮಾ ಮಾಡಬೇಕು, ಎರಡು ಸಿನಿಮಾ ಮಾಡಬೇಕು ಅನ್ನೋಷ್ಟೇ. ಬಿಕಾಸ್ ವೇ ಹೀ ಡಸ್ ಈಸ್ ವರ್ಕ್ ವೆರಿ ಬ್ಯೂಟಿಫುಲ್ ವರ್ಕ್.